ಇದು ಸರ್ಕಾರದ ತೀರ್ಮಾನ ಕ್ಯಾಬಿನೆಟಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಮತ್ತು ಅದಕ್ಕೆ ಟೆಕ್ನಿಕಲಿ ಕೆಲವು ಸಂಶಯಗಳನ್ನು ವಿರೋಧ ಪಕ್ಷದವರು ಎತ್ತಿದ್ದಾರೆ ಅದಕ್ಕೆ ಉತ್ತರವನ್ನು ಕೂಡ ಶಿವಕುಮಾರ್ ಅವರು ಸಂಬಂಧಪಟ್ಟ ಸಚಿವರು ಸಭೆಯಲ್ಲಿ ಅವರಿಗೆ ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಟೆಕ್ನಿಕಲ್ ಕಮಿಟಿ ಮಾಡ್ತೀನಿ ಅಂಥೇಳಿ ಸಭೆಯಲ್ಲೇ ಹೇಳಿದರು ಮತ್ತು ನಿನ್ನೆ ಕೂಡ ನಾನು ಮಾತಾಡಿದಾಗ ಅವರು ಬಹುಶಃ ಇವತ್ತು ಇಶ್ಯೂ ಮಾಡ್ತಾರೆ ಟೆಕ್ನಿಕಲ್ ಕಮಿಟಿಯನ್ನು ಆ ಕಮಿಟಿಯಲ್ಲಿ ಏನು ವರದಿ ಬರುತ್ತೆ ಆ ಆಧಾರದ ಮೇಲೆ ಮಾಡಿ ಇವರು ಕೇಳ್ಕೊಂಡಿದ್ರು ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಅಂಥೇಳಿ ಸುರೇಶ್ ಗೌಡ್ರು ಕೃಷ್ಣಪ್ಪನವರು ಅವರೆಲ್ಲರೂ ಕೂಡ ಸುರೇಶ್ ಬಾಬು ಅವರು ಅವರೆಲ್ಲ ಟೆಕ್ನಿಕಲ್ ಕಮಿಟಿ ಮಾಡಿ ಅಂತ ಕೇಳಿದರು ಆ ಟೆಕ್ನಿಕಲ್ ಕಮಿಟಿ ಬಹುಶಃ ಇವತ್ತು ಅನೌನ್ಸ್ ಮಾಡ್ತಾರೆ ಅದರ ವರದಿ ಆಧಾರದ ಮೇಲೆ ಎಲ್ಲವೂ ಕೂಡ ಸರಿಯಾಗಿ ಆಗ್ತದೆ ಅಂಥೇಳಿ ಮಂತ್ರಿಗಳೇ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ನಿಮಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಿಲ್ಲ ಅದನ್ನು ನಾನು ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಮಾಡ್ರನೈಸೇಷನ್ನು ಕೂಡ ಅದರಲ್ಲಿ ಸೇರಿದೆ ಹಾಗಾಗಿ ಅವರು ಸಹಕರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಸರ್ಕಾರದ ತೀರ್ಮಾನ ಅದು ಕೆಲಸ ಅಲ್ಲ ಲಾಂಡ್ ಆರ್ಡರ್ ಸಿಚ್ಯುವೇಷನ್ನು ಬಂದಾಗ ಪೊಲೀಸರು ಬರಲೇಬೇಕಾಗ್ತದಲ್ಲ ಅದರಿಂದ ಅವ್ರ ಕೆಲಸನೇ ಅದು ಲಾಂಡ್ ಆರ್ಡರ್ ಮೈಂಟೈನ್ ಮಾಡೋದು ಹಾಗಾಗಿ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲಪ್ಪ ಯಾರು 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 ಇರಬೇಕು ಅಲ್ಲಲ್ಲ ಒಗ್ಗಟ್ಟು ಯಾರ್ದು ಇರಬೇಕು ಅವ್ರದ್ದು ಈಗ ಒಟ್ಟಾಗಿ ಅಲ್ಲ ನಮ್ಮಲ್ಲಿ ಒಂದು ಮೂರು ಸಾವಿರ ಎಕರೆ ಭೂಮಿ ಐಡೆಂಟಿಫೈ ಮಾಡಿ ಏರ್ ಏರ್ ಸರ್ವೆ ಅಂತ ಮಾಡ್ತಾರೆ ಏರ್ ಸರ್ವೆ ಮಾಡಿದ್ದಾರೆ ಅದಕ್ಕೆ ಇನ್ನೂ ಅದೆಷ್ಟು ದೂರ ಹೋಗಬೇಕು ನಾವು ಅದು ತೀರ್ಮಾನಗಳು ಇಲ್ಲಿ ಆಗಬೇಕು ಡೆಲ್ಲಿಯಲ್ಲಿ ಆಗಬೇಕು ಸರ್ಕಾರ ಪ್ರಸ್ತಾವನೆ ಕೊಡಬೇಕು ಅವರು ಸಿವಿಲ್ ಅವ್ರು ಒಪ್ಪಬೇಕು ಸೊ ಮೆನಿ ಪ್ರೊಸೀಜರ್ಸ್ ಇದೆ ಆದರೆ ಆಗೋ ಸಾಧ್ಯತೆ ಇದೆ ಅದಕ್ಕೆ ನಾವು ತೆಗೆ ಹಾಕೋಂಗಿಲ್ಲ